ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ಏನು ಹೇಳಿದ್ನೋ ಅದನ್ನು ಒಂದು ನಿಮಿಷದಲ್ಲಿ ರೀಕ್ಯಾಪ್ ಮಾಡ್ತೀನಿ. ಇವತ್ತಿನ ದಿವಸ ನಮ್ಮ ಏಳಿಗೆಯನ್ನು ಸಹಿಸ್ಲಿಕ್ಕಾಗ್ದೇ, ನಮ್ಮ ಬೆಳವಣಿಗೆನ ನೋಡೋಕ್ಕಾಗ್ದೇ ನಾವು ಬೆಳಿಬಾರ್ದು, ಯಶಸ್ವಿ ಆಗಬಾರ್ದು ಅಂಥೇಳಿ ನಮ್ಮನೆ ಒಳಗೇನೋ, ನಮ್ಮ ಆಜುಬಾಜಲ್ಲೋ, ನಮ್ಮ ಜಾಬಲ್ಲೋ, ಉದ್ಯೋಗದಲ್ಲೋ, ವ್ಯಾಪಾರದಲ್ಲೋ, ಯಾವುದೇ ವ್ಯವಹಾರದಲ್ಲಿ ನಮಗೆ ಕೆಲವು ಶತ್ರುಗಳಿರ್ತಾರೆ. ಹೀಗಾಗಿ ನಮಗೆ ಕಣ್ಣಿಗೆ ಕಾಣ್ತಾರೆ ಕೆಲವರು ಶತ್ರುಗಳು, ಕೆಲವರು ಕಣ್ಣಿಗೆ ಕಾಣಲ್ಲ, ನಮ್ಮ ಬೆನ್ನಿಂದೆ ಇರ್ತಾರೆ. ಕೆಲವರು ಓ ಇವತ್ತು ನಾನು ಅವನಿಗೆ ಮನೆ ಕೊಟ್ಟಿಲ್ಲ, ಅಥವಾ ದುಡ್ಡು ಕೊಟ್ಟಿಲ್ಲ, ಅಥವಾ ಮೋಸ ಮಾಡಿದೆ, ಆಮೇಲೆ ಅವನು ನಂಗೆ ಮಾಟ ಮಂತ್ರ ಮಾಡಿಸ್ಬೋದು ಅಂತ ಗೊತ್ತಿರ್ತದೆ ನಮಗೆ. ಭವಿಷ್ಯತ್ ಕಾಲದ ಶತ್ರುಗಳು ಇಂಥವ್ರನ್ನೆಲ್ಲ ನಾವು ಯಾವ ರೀತಿ ಸರಿಪಡಿಸ್ಕೋಬೇಕು. ನಮ್ಮ ಜಾತಕದಲ್ಲಿ ಶತ್ರು ಭಯ ಇರಬಾರ್ದು, ನಮ್ಮ ಜಾತಕದಲ್ಲಿ ಶತ್ರು ಪೀಡೆ ಇರಬಾರ್ದು, ನಮ್ಮ ಜಾತಕದಲ್ಲಿ ಶತ್ರುಗಳ ಹಿಂಸೆ ಇರಬಾರ್ದು, ಶತ್ರುಗಳ ಶಾಪ ಇರಬಾರ್ದು. ಶತ್ರು ಶಾಪ, ಶತ್ರುಭಾದ, ಶತ್ರು ಹಿಂಸ, ಶತ್ರು ದೃಷ್ಟಿದೋಷ, ಈ ನಾಲ್ಕು ಇರಬಾರ್ದು. ಆಗ ಮನುಷ್ಯ ಭಾಳ ಹೆಮ್ಮರವಾಗಿ ಬೆಳೆದು ಬಿಡ್ತಾನೆ. ಹೆಮ್ಮರ ಅಂತಂದರೆ ಅಡೆತಡೆಗಳಿಲ್ಲದೇ ಅವನ ಕ್ಷೇತ್ರದಲ್ಲಿ, ಯಾವುದೇ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಆಗಲಿ ಒಬ್ಬ ಮನುಷ್ಯ ಭಾಳ ಆರಾಮಾಗಿ ಬೆಳೀತಾನೆ. ನಾನು ಯಾಕೆ ಆರಾಮಾಗಿ ಬೆಳೀತಿಲ್ಲ, ಯಾಕೆ ಉದ್ಧಾರ ಆಗ್ತಿಲ್ಲ, ವಿದ್ಯೆ ಗೊತ್ತು, ಬುದ್ಧಿ ಇದೆ, ಜ್ಞಾನ ಇದೆ, ಎಲ್ಲ ಇದೆ, ಆದರೆ ಬೆಳೀತಿಲ್ಲ ಯಾಕೆ? ಯಾರೋ ನಮ್ಮನ್ನು ತಡೀತಿದೆ, ಯಾವುದೋ ಒಂದು ಶಕ್ತಿ ನಮ್ಮನ್ನು ತಡೀತಿದೆ ಅಂದರೆ ಶತ್ರು ಪೀಡಾ, ಶತ್ರುಬಾಧ. ಇವತ್ತಿನ ಸಮಾಜದಲ್ಲಿ ಶತ್ರುಗಳಿಲ್ಲದೆ ಇರೋ ಜಾಗವೇ ಇಲ್ಲ. ದೇವರಿದ್ದಾನೋ ಇಲ್ವೋ ಎಲ್ಲ ಕಡೆ, ಆದರೆ ಎಲ್ಲ ಕಡೆ ಶತ್ರುಗಳಿರ್ತಾರೆ ಇವತ್ತಿನ ದಿವಸ. ಕಾರಣ, ನಮ್ಮ ಭಾವನೆಗಳು ಸರಿ ಇಲ್ಲದೆ ಇರ್ಬೋದು, ನಾವು ಆಡೋ ಭಾಷೆಯಿಂದ ಶತ್ರುಗಳು ಸೃಷ್ಟಿಯಾಗಿಬಿಡ್ತಾರೆ, ನಾವು ಆಡೋ ಪದಗಳಿಂದ ಶತ್ರುಗಳು ನಾವೇ ಸೃಷ್ಟಿ ಮಾಡ್ಕೋತೀವಿ, ನಮ್ಮ ಎಮೋಷನ್ಸ್ ನೋಡಿ ಶತ್ರುಗಳು ಬರ್ತಾರೆ. ನಾನು ಯಾವಾಗಲೂ ಕೋಪಿಸ್ಕೊಂಡೆ ಮಾತಾಡ್ತಿದ್ರೆ ಲಕ್ಷ್ಮೀ ಶಿವ ಕೋಪಿಷ್ಟ, ಅವ್ನು ಮಾತಾಡೋ ನೀವು ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಯಾವಾಗಲೂ ಬೈತಾನೆ ಹಾಗೆ ಹೇಗೆಂತ, ನನ್ನ ಎಮೋಷನ್ಸೇ ಕೋಪ ಮಾಡ್ಕೊಳ್ಳೋದಿದ್ಮೇಲೆ ನಂಗೆ ಶತ್ರುವಲ್ಲಿ ಮಿತ್ರರಾಗ್ತಾರ? ಎಮೋಷನ್ಸು, ನನ್ನ ಭಾವನೆಯಲ್ಲಿ ಕೆಟ್ಟ ಭಾವನೆಗಳು, ನನ್ನ ಬಾಯಲ್ಲಿ ಬರೋ ಪದಗಳಿಂದ, ಕೆಟ್ಟ ಪದಗಳಿಂದ ಶತ್ರುಗಳು ಸೃಷ್ಟಿಯಾಗ್ತಾರೆ, ನಾನು ಕೊಡೋದ್ರಿಂದ ತಗೊಳ್ಳೋದ್ರಿಂದ ಶತ್ರುಗಳು ಸೃಷ್ಟಿಯಾಗ್ತಾರೆ. ಹುಟ್ಟಾಗ ಶತ್ರು ಇಲ್ಲ, ಬೆಳೀತಾ ಬೆಳೀತಾ ಶತ್ರುಗಳು. ಅಣ್ಣನಿಗೆ ತಮ್ಮನೇ ಶತ್ರು, ಅಣ್ಣ ತಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೋರ್ಟು ಜೈಲಿಗೆ ಹಾಕಿಸಿದ್ದಾನೆ. ಅಕ್ಕನೇ ಅಣ್ಣನ ಮೇಲೆ ಶತ್ರು, ಅಕ್ಕ ನನಗೆ ಅಪ್ಪನ ಆಸ್ತಿ ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಅಣ್ಣನ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆ ಹಾಕಿದ್ದಾಳೆ. ಗಂಡ ಇನ್ನೊಬ್ಳು ಇಟ್ಕೊಂಡಿದ್ದಾನೆ, ಅವ್ನ ಜೊತೆಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ವರದಕ್ಷಿಣೆ ಕೇಸ್ ಹಾಕ್ಬಿಟ್ಟು ಅಪ್ಪ ಅಮ್ಮನೆಲ್ಲ ತೊಗೊಳಗೆ ಒಳಗೆ ಕೂರಿಸ್ಬಿಟ್ಟಿದ್ದಾಳೆ ಸೊಸೆ. ಹೆಂಡತಿ ಸರಿಯಿಲ್ಲ, ಕಂಡೋ ಜೊತೆ ಓಡಾಡ್ತಾಳೆ. ಇವಳು ಆಚಾರ ವಿಚಾರ ಸರಿಯಿಲ್ಲ, ನನ್ನ ಸ್ಥಾನಮಾನಕ್ಕೆ ಧಕ್ಕೆ ಬರುತ್ತೆ ಅಂಥೇಳಿ ಅವನು ಹೆಂಡತಿಗೆ ಹಿಂಸೆ ಕೊಡ್ತಾನೆ. ಹೆಂಡತಿ ಶತ್ರು ಆಗ್ತಾಳೆ, ಹೆಂಡತಿ ಅಲ್ಲ, ಹೆಂಡತಿ ಅಪ್ಪ ಅಮ್ಮ ಅಕ್ಕ ತಮ್ಮಂದಿರಲ್ಲ ಇವನ ಮೇಲೆ ಶತ್ರು. ನೋಡಿ, ಶತ್ರುಗಳು ಹೆಂಗೆ ಸೃಷ್ಟಿ ಆಗ್ತಾರೆ. ಯಾವ ರಥನೂ ಇಲ್ಲ ಶತ್ರುಗಳು ಸೃಷ್ಟಿ ಮಾಡಲಿಕ್ಕೆ, ಯಾವ ಪೂಜೆ ಇಲ್ಲ ಶತ್ರುಗಳು, ನನಗೆ ದಿನಾ ನಂಗೆ ಶತ್ರುಗಳು ಬರಲಿ ಅಂತ ಅಲ್ಲೂ ಪೂಜೆ ಮಾಡೋ ವ್ರತ ಹಬ್ಬ ಇದಲೇ ಇಲ್ಲ. ಆದರೆ ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕಾರವೇ ಶತ್ರುಗಳನ್ನು ಸೃಷ್ಟಿ ಮಾಡುತ್ತೆ. ಶತ್ರುಗಳು ಸೃಷ್ಟಿ ಆಗ್ತಿದ್ದಾರೆ ಅಂದರೆ ಅದನ್ನು ಬಗೆಹರಿಸುವಂಥ ಕ್ವಾಲಿಫಿಕೇಷನ್ ನಿಮ್ಮಲ್ಲಿ ಇರಬೇಕು. ನನಗೆ ಆಫೀಸಲ್ಲಿ 5 ಜನ ಶತ್ರು ನನ್ನ ಬಗ್ಗೆ ಕೆಟ್ಟ ಮಾತಾಡ್ತಾರೆ, ನಾನು ಮಾಡೋ ಕೆಲಸಕ್ಕೆಲ್ಲ ಡ್ಯಾಮೇಜ್ ಮಾಡ್ತಾರೆ ಅಂದರೆ ಅವರು ಸರಿಯಾಗಿ ಕೆಲಸ, ನಾನು ಮಾಡ್ತಾ ಇದ್ದೀನಿ ಕೆಲಸ ಸರಿಯಾಗಿ, ಆದರೆ ಶತ್ರುಗಳು ನನ್ನ ಮುಂದೆ ಇದ್ದಾರೆ ಅಂದರೆ ಕೆಲಸ ಸರಿಯಾಗಿ ಮಾಡೋದು ಗೊತ್ತು, ಶತ್ರುಗಳನ್ನು ಬಾಯಿ ಮುಚ್ಚೋದು ಕೂಡ ಕಲ್ತಿರಬೇಕು ಕಲಿಯುಗದಲ್ಲಿ, ಇಲ್ಲ ಅಂದರೆ ತುಳಿದು ಬಿಡ್ತಾರೆ ನಮ್ಮನ್ನು. ಇದನ್ನು ಸ್ವಂತ ಅನುಭವದ ಮಾತು. ಅದಕ್ಕೆ ಇವತ್ತು ಇನ್ನು ಶತ್ರುಗಳನ್ನು ನಾಶ ಮಾಡೋ ಬಗ್ಗೆ ಇನ್ನೊಂದು ವಿಶೇಷ ಸಬ್ಜೆಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು. ನಂದೊಂದು ಬಯಕೆ, ನಂದೊಂದು ಆಸೆ, ಮನೆಗೊಬ್ಬ ಮಂತ್ರ ಸಿದ್ಧಿ ಮಾಡಿ ಮಾಂತ್ರಿಕನಿರಬೇಕು. ಮನೆಗೊಬ್ಬ ಮಾಂತ್ರಿಕನಿದ್ದಾಗ ನಿಮ್ಮ ಎಷ್ಟೋ ಸಮಸ್ಯೆಗಳು ಮಂತ್ರದಿಂದ ಕ್ಯೂರ್ ಮಾಡ್ಕೋಬೋದು. ಪೊಲೀಸ್ ಸ್ಟೇಷನು ಬೇಡ, ಕೋರ್ಟು ಬೇಡ, ಜೈಲು ಬೇಡ, ಯಾವ MLA MP ಮಿನಿಸ್ಟ್ರು ರೆಕಮೆಂಡೇಷನ್ ಬೇಕಾಗಿಲ್ಲ. ನಿಮ್ಮ ಮಂತ್ರ ಬಲದಿಂದನೇ ಎಲ್ಲ ಪರಿಹಾರ ಮಾಡ್ಬೋದು. ಅದಕ್ಕೊಬ್ಬ ಮನೆಗೊಬ್ಬ ಮಾಂತ್ರಿಕನಿರಬೇಕು ಅನ್ನೋ ನನ್ನೊಂದು ಆಸೆ ಈ ಕಲಿಯುಗದಲ್ಲಿ. ಏನೋ ತಂತ್ರ, ನಿಮ್ಮೇನು ತಂತ್ರ, ಹಂದಿ ಮಾಂಸ ಪ್ರಾಣಿ ಬಲಿ ಕೊಟ್ಟು ತಂತ್ರ ಮಾಡ್ತಾರೆ. ನಮ್ಮ ಕಾಲು ಉಗುರು, ಕೈ ಉಗುರು, ಕೂದಲು, ಬಟ್ಟೆ, ನಾವು ತಿಂದ ನೆಂಜಿಲು, ನಾವು ತುಳಿದಂಥ ಮಣ್ಣು, ನಾವು ಯೂಸ್ ಮಾಡೋ ಚಪ್ಪಲಿ,
ಇವನ್ನೆಲ್ಲ ತೊಗೊಂಡೋಗ್ಬಿಟ್ಟು ತಂತ್ರ ಮಾಡಿ ನಮಗೆ ಡ್ಯಾಮೇಜ್ ಮಾಡ್ಬಿಡ್ತಾರೆ. ಅದಕ್ಕೆ ಮನೆಗೊಬ್ಬ ತಾಂತ್ರಿಕನಿದ್ರೆ ಅವನೇನೇ ತಂತ್ರ ಮಾಡಿದ್ರು ನಮ್ಗೆ ವಾಪಸ್ ಅವನಿಗೆ ಹೋಗ್ಬೇಕು. ಆ ಲೆವೆಲ್ಗೆ ತಂತ್ರ ಕಲಿಬೇಕು, ಟೆಕ್ನಾಲಜಿ ಕಲ್ತ್ಕೋಬೇಕು. ತಂತ್ರ ಅಂದರೆ ಟೆಕ್ನಾಲಜಿ. ನಮ್ಮ ಮನೆ ಮುಂದೆ ನಾವು ಇಲ್ದ್ರೂ ಇಲ್ದೋದ್ರು ಏನೋ ನಡೀತಾ ಇರ್ತದೆ. ಮನೇಲೆಲ್ಲರೂ ಸಿ ಸಿ ಟಿ ವಿ ಹಾಕ್ತಾರೆ ಎಲ್ಲ ಈಗಿನ ಕಾಲದಲ್ಲಿ. ಆದರೆ ಯಂತ್ರಗಳು ಯಾರೂ ಆಗ್ತಿಲ್ಲ. ಪ್ರತ್ಯಂಗಿರ ದೇವಿ ಯಂತ್ರ, ಭೈರವ ಯಂತ್ರ, ಭೈರವಿ ಯಂತ್ರ, ಭಾಳ ದೊಡ್ಡ ದೊಡ್ಡ ಅಟಾಮಿಕ್ ಬಾಂಬ್ಗಳಿವೆ. ಆ ಬಾಂಬ್ಗಳಲ್ಲಿ ಒಂದು ಯಂತ್ರಗಳಿವೆ, ಆ ಯಂತ್ರಗಳನ್ನು ಬರೆದಿಡಬೇಕು. ಅದಕ್ಕೆ ಮನೆಗೊಬ್ಬ ಯಾಂತ್ರಿಕನೇ ಆಗಬೇಕು. ಯಂತ್ರ ಬರೆದು ಬರೆದು ನಮ್ಮನ್ನು ಫ್ಯಾನ್ ಹಾಕ್ತೀವಿ, ಟಿ ವಿ ನೋಡ್ತೀವಿ, ಇವೆಲ್ಲ ಯಂತ್ರಗಳು. ಆದರೆ ನಮ್ಮ ಪ್ರೊಟೆಕ್ಷನ್ ಮಾಡುವಂಥ ಯಂತ್ರಗಳು ಎಲ್ಲಿದೆ? ಇಲ್ಲ. ಹಿಂದಿನ ಕಾಲದಲ್ಲಿ ರಟ್ಟೆಗೊಂದು ಯಂತ್ರ ಕಟ್ತಾಯಿದ್ರು, ಸೊಂಟಕೊಂಡು ಕತ್ತಿಗೆ ಯಂತ್ರಗಳ ಕಟ್ಕೊಂಡು ಹೋಗ್ತಾಯಿದ್ರು, ಅವ್ರಿಗೇನು ತೊಂದರೆಗಳಾಗ್ತಿರಲಿಲ್ಲ. ಈಗ ಅದೆಲ್ಲ ಹೋಗ್ಬಿಟ್ಟಿದೆ. ಅದಕ್ಕೆ ಯಂತ್ರ ಬರೆಯುವಂಥ ವ್ಯಕ್ತಿ ಮನೇಲಿ ಇರಬೇಕು, ಯಾಂತ್ರಿಕ. ಆವಾಗ ನೋಡಿ, ಶತ್ರುಗಳು ಭಯಕ್ಕೆ ಎಷ್ಟೋ ಸಂಸಾರ ಹಾಳಾಗೋಗಿದೆ. ಇವೆಲ್ಲ ಕಲಿತಾಗ ಶತ್ರುಗಳೇ ಹಾಳಾಗ್ಬಿಡ್ತಾರೆ. ಆದ್ದರಿಂದ ಊಟ ಇಲ್ಲದೆ ಇರ್ಬೋದು, ಬಟ್ಟೆ ಇಲ್ಲದೆ ಇರ್ಬೋದು, ಭಿಕ್ಷೆ ಬೇಡಿ ಊಟ ಮಾಡೋಣ, ಅವ್ರಿವ್ರು ಹಾಕಿದ ಬಟ್ಟೆ ಹಾಕೊಂಡು ಬದುಕ್ಬಿಡೋಣ, ಏನು ಮರ್ಯಾದೆ ಹೋಗಲ್ಲ. ಆದರೆ ಜಾತಕದಲ್ಲಿ ಶತ್ರು ಇರಬಾರ್ದು. ಜಾತಕದಲ್ಲಿ ಶತ್ರು ಇದ್ದರೆ ಅನ್ನ ತಿನ್ನೋದು ಬಿಡಿಸ್ಬಿಡ್ತಾನೆ, ಬಟ್ಟೆ ಹಾಕೊಳಕ್ಕೂ ಮಂತ್ರತಂತ್ರ ಮಾಡಿಬಿಡ್ತಾರೆ, ಬಟ್ಟೆ ಹಾಕೊಳ್ಳದೆ ಎಲ್ಲ ಬರೀ ಬೆತ್ತಲು ಓಡಾಡೋಗಿ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ, ಊಟ ಮಾಡೋಕ್ಕೆ ಬಿಡಲ್ಲ ಮಾಟ ಮಂತ್ರ ಮಾಡಿಸಿ ಬಾಂಧವ್ಯ ಹಾಳು ಮಾಡ್ತಾರೆ, ಸಂಸಾರ ಹಾಳು ಮಾಡಿಬಿಡ್ತಾರೆ. ಅದರಿಂದ ಊಟ ಬಟ್ಟೆ ಆಸ್ತಿ ಇಲ್ಲ ಅಂದ್ರೂ ಕೂಡ ಶತ್ರು ಇರಬಾರ್ದು ಅನ್ನೋದು ನನ್ನ ಲೆಕ್ಕಾಚಾರ. ಆ ಒಂದು ದೃಷ್ಟಿನಲ್ಲಿ ನಿನ್ನೆ ಮತ್ತು ಇವತ್ತಿನ ಎಪಿಸೋಡ್ ನಾನು ಮಾಡ್ತಾಯಿದ್ದೀನಿ. ಇವತ್ತಿನ ಎಪಿಸೋಡ್ ಮುಖ್ಯ ಉದ್ದೇಶ, ದ ಪರ್ಪೋಸ್ ಏನಪ್ಪ ಅಂತಂದರೆ, ಮನೆ ಕಟ್ಟಕ್ಕೆ ಬಿಡಲ್ಲ, ವ್ಯವಸಾಯ ಮಾಡೋಕ್ಕೆ ಬಿಡಲ್ಲ, ಬಿಲ್ಡಿಂಗ್ ಕಟ್ಟಕ್ಕೆ ಬಿಡಲ್ಲ. ನಾವೇನಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಅಂದರೆ ಆ ಜಾಗಕ್ಕೆ ಹೋಗಿ ಮಾಟ ಮಂತ್ರ ಮಾಡಿಸ್ಬಿಟ್ಟು ಅದನ್ನು ಕೋರ್ಟಿಂದ ಸ್ಟೇ ತರಲ್ಲ, ಮಾಟ ಮಂತ್ರದಿಂದ ಸ್ಟೇ ಮಾಡಿಬಿಡ್ತಾರೆ. ನೋಡಿ ಎಂಥ ಕ್ರೂರ ಜನಗಳಿದೆ ಜಗತ್ತಿನಲ್ಲಿ. ನನ್ನಂತೊಬ್ಬರು ಬಿಲ್ಡರ್ ಬಂದಿದ್ದರು, ಅವ್ರು ಹೇಳ್ತಾಯಿದ್ರು 5 ಎಕರೆ ಜಮೀನು ತೊಗೊಂಡು, ಒಂದು ಜಮೀನು ತೊಗೊಂಡು ಅದನ್ನು ಕನ್ವರ್ಟ್ ಮಾಡಿ ಸೈಟ್ ಮಾಡಿ ಲೇಔಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಆಜುಬಾಜು ಅವ್ರು 3 ಜನ ಹೊಟ್ಟೆ ಕಿಚ್ಚಿಗೆ ಅದನ್ನು ಕೇಸ್ ಹಾಕಿದ್ದಾರೆ. ಇದು ನಮಗೆ ನಮ್ಮ ಜಾಗ, ನಮ್ಗೆ ಭಾಗ ಬರಬೇಕು ಅಂತ ಯಾರು 3ನೇ ಜನಕ್ಕೆ ಸುಮ್ಮನೆ ಅವನು ಲೇಔಟ್ ಮಾಡಬಾರ್ದು, ಸೈಟ್ ಮಾಡಬಾರ್ದು, ಮಾರಾಟ ಮಾಡಬಾರ್ದು ಅಂತೇಳಿ ಮಾಟ ಮಂತ್ರ ಮಾಡ್ತಾನೆ ಇದ್ದಾರಂತೆ. ಒಂದು ಸಲ ಮಾಟ ಮಂತ್ರ ಹಾಕಿದರೆ ಜೆ ಸಿ ಪಿ ಹೋಗಿ ಹಂಗೆ ಕೆಟ್ಟೋಯ್ತಂತೆ. ಒಂದು ಸಲ ಇವರು ಅಲ್ಲಿ ಹೋದ ತಕ್ಷಣವೇ ಜಾರ್ ಬಿದ್ದು ಕಾಲು ಮುರ್ಕೊಂಡ್ರಂತೆ. ಆ ಮಾಟ ಮಂತ್ರ ತಂತ್ರದಿಂದ ಮಿಷಿನ್ಸ್ ವರ್ಕ್ ಆಗ್ತಿಲ್ಲ, ಅಲ್ಲಿ ಹೋದಾಗ ಅಲ್ಲಿ ತೊಂದರೆ ಆಗೋದು, ಮತ್ತು ಅಲ್ಲಿರೋರೇ ಇವ್ರಿಗೆ ಹೊಡಿಯೋಕ್ಕೆ ಬರೋದು, ಗಲಾಟೆ ಮಾಡೋದು, ಏನೋ ಒಂದಿತ್ತು. ಅಲ್ಲಿ ಹೋದಾಗ ಬಂದ ಅಲ್ಲಿ ಆ ಸೈಟ್ಗೆ ಹೋಗಿ ಬಂದ ತಕ್ಷಣ ಜ್ವರ ಬಂದು ಮಲಗೋದು, ಸೈಟ್ಗೆ ಹೋಗಿ ಬಂದ ತಕ್ಷಣ ಆರೋಗ್ಯ ತಪ್ಪೋಗುತ್ತೆ, ವಾರಗಟ್ಟಲೆ ಅಡ್ಮಿಟ್ ಆಗ್ತಾರಂತೆ. ಅದರಿಂದ ಈ ಮನೆ ಕಟ್ಟುವಾಗ, ವ್ಯವಸಾಯ ಮಾಡುವಾಗ, ದೇವಸ್ಥಾನ ಕಟ್ಟುವಾಗ, ಬಿಲ್ಡಿಂಗೆಲ್ಲ ಕಟ್ಟುವಾಗ, ಅಥವಾ ಏನಾದರೊಂದು ಕಟ್ಟಡ ನಿರ್ಮಾಣ ಮಾಡುವಾಗ ಮಾಟ ಮಂತ್ರ ಮಾಡಿ ಅದನ್ನು ತಡೀತಾರೆ. ಈ ಒಂದು ಮಾಡರ್ನ್ ಕಂಪ್ಯೂಟರ್ ಟೆಕ್ನಾಲಜಿ ಇರುವಂಥ ಯುಗ, ಏನಿಲ್ಲ ಎಲ್ಲ ಇದೆ. ಮಂಗಳ ಗ್ರಹಕ್ಕೆ ಹೋಗಿ ಕಾಲಿಟ್ಟು ಬಂದ, ಚಂದ್ರಗ್ರಹಕ್ಕೆ ಹೋಗಿ ಬಂದ, ಈ ಟಿ ವಿ, ಕ್ಯಾಮ್ರಾ, ಫ್ರಿಜ್ಜು, ರೇಡಿಯೋ, ಬಸ್ಸು, ಟ್ರೈನು ಎಲ್ಲ ಕಂಡುಹಿಡ್ದ. ಆದರೆ ಕೆಲವೊಂದು ವಿಷಯಕ್ಕೆ ಇನ್ನೂ ಅದು ಕಂಡುಹಿಡಿಯೋಕ್ಕಾಗಿಲ್ಲ. ಯಾಕೆಂದರೆ ವಿಜ್ಞಾನಕ್ಕೆ ಒಂದು ಲಿಮಿಟೇಷನ್ ಇದೆ, ಸೈನ್ಸ್ಗೆ ಲಿಮಿಟೇಷನ್ಸ್ ಇದೆ. ಸೈನ್ಸ್ಗೂ ಮೀರಿದ ಒಂದು ವಿದ್ಯೆ ಇದೆ, ಅದೇ ಅಗೋಚರ ವಿದ್ಯೆ, ಅದೇ ಅಥರ್ವಣ ವೇದ, ಅದೇ ಮಾಟಮಂತ ತಂತ್ರ ಪ್ರಯೋಗ ಟೆಕ್ನಾಲಜಿ. ಅಥರ್ವಣ ಅಂದ್ರೇನು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ. ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಿಂದಿನ ಕಾಲದಲ್ಲಿ ಹೇಗಿತ್ತು, ಈಗ ನಾವು ಮಾಡರ್ನ್ ಕಂಪ್ಯೂಟರ್ದಲ್ಲಿ ಹೆಂಗಿತ್ತು ಅನ್ನೋದು ವ್ಯತ್ಯಾಸ ನೋಡಬೇಕು ಅಂತಂದರೆ, ಈ ಮಾಟಮಂತದಲ್ಲಿ ನಳಿದಿರೋ ಜೀವನದ ಕತೆ ಕೇಳಿದ್ರೆ ಸಾಕು, ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. 13 ಎಕರೆ ಜಮೀನು, ಅದರಲ್ಲಿ ಭಾಗ ಆಗಬೇಕು, 3 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ಹಿರಿಯ ಅಣ್ಣ ಭಾಗ ಕೊಡ್ತಿಲ್ಲ ಇಬ್ರಿಗೂ. ಒಬ್ಬನಿಗೆ, ಒಬ್ಬ ತಮ್ಮನಿಗೆ, ಏ ನಿನಗೆ ಗಂಡು ಮಕ್ಕಳೇ ಇಲ್ಲ, ಬರೀ ಹೆಣ್ಮಕ್ಳು, ನಿನಗೆ ಯಾಕೆ ಭಾಗ ಕೊಡಲು, ಹೋಗು, ನನಗೆ 3 ಜನ ಗಂಡು ಮಕ್ಕಳು ಅಂತಾನೆ ಅಣ್ಣ. ಕೊನೆ ತಮ್ಮನ ಕರೆದುಬಿಟ್ಟು, ನಿನಗೆ ಒಂದು ಹೆಣ್ಣು ಮದುವೆ ಮಾಡಿ ಕಳಿಸ್ಬಿಡು, ಇನ್ನೊಂದು ಹುಡುಗ ದಡ್ಡ, ಅವನಿಗೆ ಮಂದ ಬುದ್ಧಿ ಸರಿಯಿಲ್ಲ, ಅವನಿಗೆ ಮೆಚುರಿಟಿ ಇಲ್ಲ, ಅದಕ್ಕೆ ನೀನು ಯಾಕೆ ಆಸ್ತಿ ಕೊಡ್ತೀಯ, ಇರೋ ಸಿಸ್ಟರ್ ಚೆನ್ನಾಗಿ ನೋಡ್ಕೊ, ಸತ್ವೇ ಬಿಟ್ಬಿಡು. ಅದಕ್ಕೆ ನಿಮ್ಮಿಬ್ಬರು, ಮೊದಲನೇ ತಮ್ಮನಿಗೆ 2 ಹೆಣ್ಮಕ್ಳು ಗಂಡು ಮಕ್ಕಳಿಲ್ಲ, ಕೊನೆ ತಮ್ಮನಿಗೆ ಒಂದು ಹೆಣ್ಣು ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ, ಇನ್ನೊಬ್ಬ ಅವನು ಸರಿ ಓದಿಲ್ಲ ಪಾಪ, ದಡ್ಡ ಮಂದ ಬುದ್ಧಿ, ಗುರುಶಾಪ ಇದೆ. ಗುರುಶಾಪ ಇರೋದ್ರಿಂದ ವಯಸ್ಸು ತಕ್ಕಂತೆ ಜ್ಞಾನ ಇಲ್ಲ, ಮೆಚುರಿಟಿ ಇಲ್ಲ. ಇದನ್ನೆಲ್ಲ ವೀಕ್ನೆಸ್ ನೋಡ್ಕೊಂಬಿಟ್ಟು ಅವರಣ್ಣ
13 ಎಕರೆ ಜಮೀನು ನನ್ನೊಬ್ಬರಿಗೆ ಬೇಕು, ನಿಮ್ಗೆ ಯಾರಿಗೂ ಕೊಡಲ್ಲ ಅಂಥೇಳಿ ಅಟ ಹಿಡಿದ್ಬಿಟ್ಟಿದ್ದಾನೆ. ಕೋರ್ಟ್ಗೆ ಹೋಯ್ತು. ಕೋರ್ಟ್ಗೆ ಹೋಗ್ಬಿಟ್ಟು ನಮಗೆ ಆಸ್ತಿ ಕೊಡ್ತಿಲ್ಲ ನಮ್ಮ ಅಣ್ಣ ಅಂತ ಇಬ್ಬರು ತಮ್ಮಂದರು ಕೇಸ್ ಹಾಕಿದ್ರು. ಇಬ್ಬರು ನನ್ನ ಮೇಲೆ ಕೇಸ್ ಹಾಕ್ತಾರಲ್ಲ, ಆಸ್ತಿ ಇದ್ದರೂ ಕೂಡ ಅವ್ರಿಗೂ ಅನುಭವಿಸೋ ಯೋಗ ಇಲ್ಲ. ಯಾಕೆಂದರೆ ಒಬ್ಬ ಮಗ ದಡ್ಡ, ಇನ್ನು ಎಲ್ಲ ಹೆಣ್ಮಕ್ಳು, ನನಗೆ 3 ಜನ ಗಂಡ್ಮಕ್ಳಿದ್ದಾರೆ, ಅದಕ್ಕೆ ನನಗೆ 13 ಎಕರೆ ನಾನೇ ಇಟ್ಕೋತೀನಿ ಅಂಥೇಳಿ ಅಪ್ಪ ಮಕ್ಕಳು, 3 ಜನ ಗಂಡ್ಮಕ್ಳು, ಅಪ್ಪ ಮತ್ತು ಅವನ ಹೆಂಡತಿ, ಈ 5 ಜನನು ಸೇರಿಸಿ ಈ ಇಬ್ಬರು ತಮ್ಮದಿರ ಹೆಂಡತಿರು ಮಕ್ಕಳಿಗೆ ತಮ್ಮದಿರ ಮಕ್ಕಳೆಲ್ಲ ಸತ್ತೋಗಲಿ ಅಂತೇಳಿ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ತಮ್ಮದಿರಲ್ಲಿ ತಮ್ಮದಿರ ಮಕ್ಕಳಿದ್ರೆ ತಾನೆ ಆಸ್ತಿ ಕೇಳೋದು, ಮಕ್ಕಳೇ ಇಲ್ಲ ಅಂದರೆ ಆಸ್ತಿ ಕೇಳಲ್ಲ. ಅದಕ್ಕೆ ಮೊದಲೇ ತಮ್ಮನ ಮಕ್ಕಳು ಸತ್ತೋಗಬೇಕು, ಕೊನೆ ತಮ್ಮನ ಮಕ್ಕಳು, ಒಬ್ಬ ದಡ್ಡ ಒಬ್ಬಳು ಮದುವೆ ಆಗಿದ್ದಾಳೆ, ಅವಳು ಆಸ್ತಿ ಕೇಸ್ ಹಾಕಬಾರ್ದು ಅಂಥೇಳಿ ದೊಡ್ಡಣ್ಣ, ಅವನ 3 ಜನ ಮಕ್ಕಳು, ಅವನ ಹೆಂಡತಿ 5 ಜನ ಸೇರಿ ಈ ರಾಯಚೂರು ಹತ್ರ ಕೆಲವೊಬ್ಬ ಮುಸ್ಲಿಂ ಇದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಮಾಟ ಮಂತ್ರ ಮಾಡಿಸಿದ್ದಾರೆ. ಏನಂತ, ಒಬ್ಬ ಎಲ್ಲರೂ ರಕ್ತ ಕಕ್ಕಿ ಸಾಯಬೇಕು ಅಂತ ಮಾಟ. ಯಾವ ಡಾಕ್ಟರ್ ಹತ್ರ ಹೋದ್ರೂ ಏನು ಕಾಯಿಲಿದೆ ಅಂತ ಗೊತ್ತಾಗೋದಿಲ್ಲ, ಆ ಥರ ಮಾಟ ಮಂತ್ರ ಮಾಡಿಬಿಟ್ರೆ. ರಕ್ತ ಕಾಟೇರಿ ಪ್ರಯೋಗ ಅಂತ ಹೇಳಿದ ಕೆಸರು. ಅವನು ಸುಮ್ಮನೆ ಕೂತು ಚೆನ್ನಾಗಿ ತಿಂತಾನೆ, ಅವನಿಗೆ ಕ್ಯಾನ್ಸರ್ ಇಲ್ಲ, ಬ್ಲಡ್ ಕ್ಯಾನ್ಸರ್ ಇಲ್ಲ, ಇನ್ನು ಯಾವುದೇ ಕ್ಯಾನ್ಸರ್ ಇಲ್ಲ. ಅವನಿಗೆ ಆಗಾಗ ವಾಂತಿ ಮಾಡ್ತಾನೆ, ರಕ್ತದಲ್ಲಿ ಎದೆ ಹಿಡ್ಕೊಂಬಿಡುತ್ತೆ, ಎದೆಲ್ಲ ನೋವು. ವಾಂತಿ ಆಗೋಕ್ಕೆ ಮುಂಚೆ ಇಲ್ಲೆಲ್ಲ ಜುಮು ಜುಮು ಅಂತ ಶುರುವಾಗುತ್ತೆ ರಕ್ತ ಕಾಟೇರಿ ಪ್ರಯೋಗ ಮಾಡಿದರೆ. ಎದೆ ಬಡತ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಸಿಸ್ಟೋಲ್ ಆ್ಯಂಡ್ ಡೈಸ್ಟೋಲು ಏನು 120/80 ಇಲ್ಲ, ಜಾಸ್ತಿ ಆಗಿಬಿಡ್ತದೆ. ಆಮೇಲೆ ಎಲ್ಲ ಜುಮು ಜುಮು ಅಂತ ಶುರುವಾಯಿತು ಎದೆ ಹಾರ್ಟ್ ಬೀಟು, ಅವನಿಗೆ ಗೊತ್ತಾಗುತ್ತೆ. ಯಾವಾಗ ಹಾರ್ಟ್ ಬೀಟ್ ಜಾಸ್ತಿ ಆಯಿತು ಅಂತಿರ್ತಾನೆ ಅವರು. ಇದೇ ಕಾಯಿಲೆ ಅವ್ರ ಮನೆ ಮಕ್ಕಳಿಗೆಲ್ಲ ಬಂದಿದೆ ನೋಡಿ. ಆಮೇಲೆ ತಕ್ಷಣ ಬಗ್ಗಕ್ಕಾಗಲ್ಲ, ಏನು ಇಟ್ಕೊಂಡಂಗಾಗತ್ತೆ, ಅಕ್ಲಿಸೋಕ್ಕಾಗಲ್ಲ, ದೀರ್ಘ ಉಸಿರಾಡೋಕ್ಕಾಗಲ್ಲ. ಆಮೇಲೆ ಏನಾಗುತ್ತೆ, ನಿಧಾನಕ್ಕೆ ರಕ್ತವಾಂತಿ ಆಗುತ್ತೆ. ಸರಿ, ಎಲ್ಲ ಅಪೋಲೋ ಹಾಸ್ಪಿಟ್ಲ್ ಅಂತೆ, ಆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಏನಿದೆ, ಹೈಟೆಕ್ ಹಾಸ್ಪಿಟ್ಲ್ ಎಲ್ಲ ತೋರಿಸಿದ್ರೆ ಎಲ್ಲ ಸ್ಕ್ಯಾನ್, MRI CT ಸ್ಕ್ಯಾನು, ಎಕೋ ಸ್ಕ್ಯಾನು, ಬ್ಲಡ್ ರಿಪೋರ್ಟು ಎಲ್ಲ ನೋಡಿದ್ರೆ ಎಲ್ಲರೂ ಚೆನ್ನಾಗಿದ್ದಾರಲ್ಲ, ಏನು ಕಾಯಿಲೆ ಇಲ್ವಲ್ಲ ಅಂತ. ಆದರೆ ರಕ್ತವಾಂತಿ ಆಗ್ತಿದೆ, ಹಾರ್ಟ್ ಅಟ್ಯಾಕ್ ಆಗಬೇಕು, ಕಾರ್ಡಿಯಾಕ್ ಅರೆಸ್ಟ್, ರಕ್ತ ಕಾಟೇರಿ ಪ್ರಯೋಗ ಮಾಡಿದ್ರೆ ಅವನು ಎಂಥ ಅವನೇ ಆಗಿರಲಿ, ಜಿಮ್ ಹೋಗಿರಲಿ, ಯೋಗ ಮಾಡಿರಲಿ, ಜಾಗಿಂಗು ವಾಕಿಂಗ್ ಮಾಡಿ ಅವನು ಹೆಲ್ತ್ ಫಿಟ್ಟಾಗಿ ಇಟ್ಕೊಂಡ್ರು ಕೂಡ ಆ ಮಾಟ ಮಂತ್ರ ಪ್ರಯೋಗ ಮುಂದೆ ಏನೂ ಇಲ್ಲ. ಏನೇನು ಸಾಕ್ತೋಗ್ತೀನಿ ಅನ್ನೋ ಭಯ. ಆದರೆ ಈ ಇಬ್ಬರು ತಮ್ಮದಿರು ಹೆಂಡತಿರು ದೈವ ಭಕ್ತರು, ದಿನ ತುಳಸಿ ಪೂಜೆ ಮಾಡೋದು, ರಂಗೋಲಿ ಹಾಕೋದು, ಧೂಪ ದೀಪ ಹಾಕೋದು, ದೇವ್ರ ಮನೆಯಲ್ಲಿ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗ್ತಿರ್ಬೋದು, ಬರೋದು ಮಾಡ್ತಿರ್ತಾರೆ. ಆಗಾಗ ಮುತ್ತೈದೆಯರಿಗೆ ಕುಂಕುಮ ಕೊಡ್ತಿರ್ತಾರೆ, ಆಗ ಹಸುಗಿಗೆ ಹುಲ್ಲು ಹಾಕೋದು, ಹಸುಗಳಿಗೆ ಅಕ್ಕಿ ಕೊಡೋದು ಎಲ್ಲ ಮಾಡ್ತಿರ್ತಾರೆ. ಮನೆ ಮುಂದೆ ಹಸು ಬರ್ತಿರ್ತದೆ, ಹಸುಗೆ ಹುಲ್ಲು ಕೊಡೋದು, ಅಕ್ಕಿ ಕೊಡೋದು, ತುಳಸಿ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು. ಇವರು ಹೆಂಡತಿರು ಈ ರೀತಿ ಕೆಲಸ ಮಾಡ್ತಿರೋ ಪವರಿಂದ ಅವ್ರಿಗಿನ್ನೂ ಸಾವು ಬಂದಿಲ್ಲ ನೋಡಿ. ನೋಡಿ, ದೈವಶಕ್ತಿ ಒಂದು ವೈಬ್ರೇಷನ್, ಆ ಒಂದು ಫ್ರೀಕ್ವೆನ್ಸಿ ವೆಲಾಸಿಟಿಯಿಂದ ಇಬ್ಬರು ಗಂಡು ಮಕ್ಕಳಿಗೂ ಆರೋಗ್ಯದ ತೊಂದರೆ ಇದ್ದರೂ ಕೂಡ ಮನೆಯಲ್ಲಿ ಪೂಜೆ ಜಪ ತಪ ಮಾಡೋದ್ರಿಂದ ಆ ಮಾಟಮಂತ್ರ ಸಂಪೂರ್ಣವಾಗಿ 100% ಟಚ್ ಆಗಿಲ್ಲ, 60% ಟಚ್ ಆಗದೆ, ಇನ್ನು 40% ಟಚ್ ಆಗಲ್ಲ. ಯಾಕೆ ಅಂದೇಳಿ, ಮನೇಲಿ ಧೂಪ, ಗಂಟನಾದ, ಶಂಕನಾದ, ಜಾಗಟೆ, ಧ್ಯಾನ, ಬಂದವ್ರಿಗೆ ಊಟ ಹಾಕೋದು, ಹಸುಗೆ ಊಟ ಕೊಡೋದು, ಪ್ರಾಣಿಗಳಿಗೆ ನೀರಿಡೋದು, ಈ ಥರದೆಲ್ಲ ಒಂದು ಒಳ್ಳೇದು ಮಾಡ್ತಿರೋದ್ರಿಂದ ಆ ಒಂದು ಪವರಿಂದ 40% ಅವ್ರಿಗಿನ್ನೂ ಒಳ್ಳೇದು ಮಾಡಿದೆ, 60% ಆಲೇ ರಕ್ತವಾಂತಿ ಮಾಡ್ತಿದ್ದಾರೆ, ಎದೆ ನೋವು ಎಲ್ಲ ಶುರುವಾಗ್ಬಿಟ್ಟಿದೆ. ನನ್ನ ಹತ್ರ ಬಂದರು ಅವರು, ನನ್ನ ಹತ್ರ ಬಂದುಬಿಟ್ಟು, ನೋಡಿ ನಮ್ಮ ಮಕ್ಕಳಿಗೆಲ್ಲ ಈ ಕಾಯಿಲೆ ಇದೆ, ನಾವು ಎಲ್ಲ ಡಾಕ್ಟ್ರ್ ತೋರಿಸಾಯಿತು, ನಮ್ಮ ಲೋಕಲ್ ಡಾಕ್ಟ್ರ್ ತೋರಿಸಿದ್ವಿ, ಅವ್ರು ಬೆಂಗಳೂರು ರೆಫರ್ ಮಾಡಿದ್ರು, ಬೆಂಗಳೂರಿಗೆ ಹೋದ್ವಿ, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಮಾಡಿದ್ವಿ, ಎಲ್ಲ ಸ್ಕ್ಯಾನು, ECG, ಚೆಸ್ಟ್ ಎಕ್ಸ್ರೇ ಎಲ್ಲ ತೆಗೆದಿದ್ವಿ, ಎಲ್ಲ ನಾರ್ಮಲ್ ಇದೆ. ಬಟ್ ಹುಣ್ಮೆ ಅಮಾಸೆ ಮುಂಚೆ, ಒಂದು ವಾರ ಮುಂಚೆ ಮಲಗಿಬಿಟ್ರೆ ಇನ್ನೊಂದು ವಾರ ಹೇಳಲ್ಲ, ಸಿಕ್ಕಾಬಿಟ್ಟೆ, ಎದೆ ನೋವು, ನಡುಕ, ಮಾತಿನಲ್ಲಿ ನಡುಕ, ಮತ್ತು ಒಂಥರ ಕಳೆ ಹೊಟ್ಟೋಗುತ್ತೆ, ಅವ್ರು ನೋಡ್ತಿದ್ರೆ ನಮಗೆ ಭಯ ಆಗುತ್ತೆ, ಕಪ್ಪಗಾಗ್ಬಿಡ್ತಾರೆ, ವಾಂತಿ ಬರ್ತದೆ, ಆಮೇಲೆ ರಕ್ತ ಬರುತ್ತೆ, ಎಲ್ಲ ಲಿಸ್ಟ್ ಹೇಳಿದ್ರು. ಆಮೇಲೆ ಮಂತ್ರಾಲಯಕ್ಕೆ ಹೋಗಿ ಬಂದೆ, ಆಮೇಲೆ ಇನ್ಯಾರೋ ಹೇಳಿದ್ರು ಆ ದೇವಸ್ಥಾನಕ್ಕೆ ಹೋಗಿ ಬಂದೆ, ಅಲ್ಗೋಗಿ ಬಂದೆ, ಇಲ್ಗೋಗಿ ಬಂದೆ ಅಂತ ಹೇಳ್ತಾ ಎಲ್ಲ ಮಾಡಿದ್ದಾರೆ. ಮಂತ್ರಾಲಯಕ್ಕೆ ಹೋದರೂ ವಾಸಿ ಆಗಿಲ್ಲ, ಆ ದೇವಿ ಈ ದೇವಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಂದರು,
ಆದರೆ ಆದರೆ ಅಲ್ಲಿ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಬದುಕಿದ್ದಾರೆ, ಪೂರ್ಣ ಸತ್ತಿಲ್ಲ ಅವರು, ನರಳ್ತಾ ಇದ್ದಾರೆ ಅಷ್ಟೇ. ಸತ್ತೋಗ್ಬಿಟ್ಟಿರೋರು ಯಾಕೆ ಹೇಳಿ, ಇವರೇನು ಧೂಪ ದೀಪ ನೈವೇದ್ಯ ಮನೆಯಲ್ಲಿ ಜಪ ತಪ ದಾನ ಹಸು ಹುಲ್ ಕೊಡೋದು ಇವ್ಯಾವುದೋ ಮಾಡಲಿಲ್ಲ ಅಂದರೆ ಮಾಟ ಮಾಡಿದ್ರು ಒಂದು ವಾರಕ್ಕೆ ಸತ್ತೋಗ್ಬಿಡ್ತಿದ್ರು. ಆದರೆ ತಡೀತಿದೆ, ನಮ್ಮ ಒಳ್ಳೆತನ ತಡೀತಾ ಇದೆ, 40% ನಮ್ಮದು ಇನ್ನೂ ತಡೀತಾ ಇದೆ. ಹಗಲು ರಾತ್ರಿ ದೇವ್ರಿಗೆ ಹರಕೆ ಕಟ್ಟಿದ್ದಾರೆ, ಅಯ್ಯೋ ನನ್ನ ಮಗಂಗೆ ಒಳ್ಳೇದಾಗಲಿ ನನ್ನ ಮಗಳಿಗೆ ಒಳ್ಳೇದಾಗಲಿ, ಪಾಪ ಒಟ್ಟು 4 ಜನ ಮಕ್ಕಳು ಏಕಕಾಲದಲ್ಲಿ ಸಫರ್ ಪಡ್ತಿದ್ದಾರೆ. ಯಾಕೆ ಅವ್ರಿಗೆ ಗೊತ್ತು, ಯಾರು ಗೊತ್ತೋ ಯಾರು ಬಿಟ್ಟೋ ಗೊತ್ತಿಲ್ಲ, ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಚೆನ್ನಾಗಿರಬೇಕು, ಇದಕ್ಕೇನು ಕಳ್ಕೊಂಡ್ರೂ ಪರವಾಗಿಲ್ಲ, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಮಗಿದು ಒಳ್ಳೇದು ಮಾಡಿಕೊಡ್ಬೇಕು ಅಂತ ಕೇಳಿದರು. ನಾನು ಇಷ್ಟೊತ್ತು ಹೇಳಿದೆ ಆ ಸಿಂಪ್ಟಮ್ಸ್ ಲಕ್ಷಣಗಳು ಹೇಗಾಗಿ ಮಕ್ಕಳಲ್ಲಿ ಆಗ್ತಿದೆ ಅಂತೇಳಿ. ಕೊನೆಗೆ ಊಟ ಬಿಟ್ಟರು ನಿದ್ದೆ ಬಿಟ್ಟು ಪಾಪ ಮಕ್ಕಳೆಲ್ಲ ಕೃಶ ವೀಕ್ ಆಗ್ತಿದ್ದಾರೆ. ಆಮೇಲೆ ಇದು ರಕ್ತ ಕಾಟೇರಿ ಪ್ರಯೋಗ ಅಂತ ಕಂಡುಹಿಡಿದು ಯಾರು ಮಾಡಿದ್ದಾರೆ ಅಂದರೆ ಸ್ವಂತ ಅಣ್ಣ, ಅಣ್ಣನ ಹೆಂಡತಿ, ಅಣ್ಣನ ಮಕ್ಕಳು ಒಟ್ಟು 5 ಜನ ಸೇರಿಸಿ ಆಸ್ತಿ ವಿಚಾರದಲ್ಲಿ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಭೂಮಿ ವಿಚಾರದಲ್ಲಿ ಯಾರಾದರೂ ಮಾಟಮಂತ ತಂತ್ರ ಪ್ರಯೋಗ ಮಾಡಿದರೆ ಕಾಳರಾತ್ರಿ ಪ್ರತ್ಯಂಗಿರ ಅಂತ ದೇವಿ, ಆ ಕಾಳರಾತ್ರಿ ಪ್ರತ್ಯಂಗಿರ ದೇವಿನ ನಾವು ಪೂಜೆ ಮಾಡಬೇಕು, ಜಪಿಸ್ಬೇಕಂತೆ. ನಾವು ಆ ದೇವ್ರಿಗೆ ಹೋದೆ, ಮಂತ್ರಾಲಯಕ್ಕೆ ಹೋದೆ, ತೃಪ್ತಿಗೆ ಹೋದೆ, ಶಬರಿಮಲೆಗೆ ಹೋದಕ್ಕಿಂತ ಹೆಚ್ಚಾಗಿ ಆ ದೇವ್ರನ್ನೇ, ಆ ಪೋರ್ಟ್ಫೋಲಿಯೋ ದೇವ್ರನ್ನೇ ನಾವು ಜಪ ಮಾಡಿ ಪೂಜೆ ಮಾಡಿಬಿಟ್ಟು ಅಂದರೆ ತಕ್ಷಣ ಕ್ಯೂರ್ ಆಗುತ್ತಿದ್ದು. ಅದರಿಂದ ನಾನು ಅವ್ರಿಗೆ ಈಗ ಹೇಳೋ ಮಂತ್ರನೇ ಜಪ ಮಾಡಲಿಕ್ಕೆ ಹೇಳಿ ಒಂದು ತಂತ್ರ ಮಾಡಿಕೊಟ್ಟೆ. ನಾನು ಮಾಡಿದ 3ನೇ ದಿನಕ್ಕೆ ದೊಡ್ಡಣ್ಣನ ಮಕ್ಕಳು ಇವರೇನು ಸಫರ್ ಪಡ್ತಿದ್ರು ಅವರೇ ರಕ್ತ ಕಕ್ಕಿ ಒಂದು ವಾರದಲ್ಲೇ 3 ಜನನು ಸತ್ತೋಗ್ಬಿಡ್ತಾರೆ. ಅವರು 3 ಜನನು ಸತ್ತೋಗ್ಬಿಡ್ತಾರೆ ನೋಡಿ. ಶ್ರದ್ಧಾಭಕ್ತಿಯನ್ನು ಮಾಡಬೇಕು. ಏನು ಮಾಡಬೇಕು, ಮಧ್ಯರಾತ್ರಿ 12 ರಿಂದ 3 ಗಂಟೆ ಒಳಗೆ ಕಾಳರಾತ್ರಿ ಪ್ರತ್ಯಂಗಿರ ದೇವಿನ ನಾವು ಧ್ಯಾನ ಮಾಡಬೇಕು. ಒಂದು ನಿಂಬೆಣ್ಣು ತೊಗೋಬೇಕು, ನಿಂಬೆಣ್ಣು ತೊಗೊಂಡು ರಕ್ತಚಂದನ ಅಂತ ಹೇಳಿರ್ತದೆ ಅಂಗಡಿಲಿ, ಸಿಗುತ್ತೆ ಗ್ರಂಥಿಗೆ ಅಂಗಡೀಲಿ, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ರಕ್ತಚಂದನದಲ್ಲಿ ನಿಂಬೆಣ್ಣೆ ಹಾಕಿಬಿಟ್ಟು ಒಂದು ಲೋಟ ಬಟ್ಟಲಲ್ಲಿ ಹಾಕಿಬಿಟ್ಟು ನಾವು 7 ಮಂತ್ರದಲ್ಲಿ ಜಪ ಮಾಡಬೇಕು. ಹುಣ್ಣಿಮೆ ಮಾಸದ ಓಂ ಹ್ರೀಂ ಕ್ಷಂ ಭಕ್ಷಜ್ವಾಲ ಜಿಹ್ವೆ ಕರಾಳ ದಂಷ್ಟೆ ಕಾಳರಾತ್ರಿ ಪ್ರತ್ಯಂಗಿರೆ ಕ್ಷಂ ಹ್ರೀಂ ಹುಂ ಫಟ್ ಸ್ವಾಹ. ಕೈಲಿ ನಿಂಬೆಹಣ್ಣು ರಕ್ತಚಂದನದಲ್ಲಿ ಹಾಕಿ ಮಿಕ್ಸ್ ಮಾಡಿರಬೇಕು. ರಕ್ತಚಂದನದಲ್ಲಿ ರಕ್ತ ಚಂದನ ಪೌಡ್ರು ಸಿಗುತ್ತೆ, ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ಲೋಟ ತಟ್ಟೆಲಿ ಇಟ್ಕೊಂಡು ಹೇಳಬೇಕು. ಓಂ ಹ್ರೀಂ ಕ್ಷಂ ಭಕ್ಷಜ್ವಾಲ ಜಿಹ್ವೆ ಕರಾಳ ದೃಷ್ಟೆ ಕಾಳರಾತ್ರಿ ಪ್ರತ್ಯಂಗಿರೆ ಕ್ಷಂ ಹ್ರೀಂ ಹುಂ ಫಟ್ ಸ್ವಾಹ. ಇದು ಭಕ್ಷಜ್ವಾಲ ಜಿಹ್ವೆ, ಆ ದೇವಿ ನಾಲ್ಗೆನೇ ಬೆಂಕಿ ಅಂತ ನೋಡಿ. ಜ್ವಾಲ ಅಗ್ನಿ ಜ್ವಾಲ, ಜಿಹ್ವ ಅಂದರೆ ನಾಲ್ಗೆ, ನಾಲ್ಗೆ ನಿನ್ನ ಬೆಂಕಿ ಇರೋ ನಾಲ್ಗೆನಲ್ಲಿ ಭಕ್ಷ ನುಂಗು ತಿನ್ನು. ಕರಾಳ ದೃಷ್ಟೆ, ಕರಾಳ ಅಂದರೆ ಕತ್ತಲು, ದಂಷ್ಟ ಅಂದರೆ ಹಲ್ಲುಗಳು, ಅವಳು ಹಲ್ಲುಗಳು ಕಪ್ಪಗಿದೆಯಂತೆ. ಅಂಥ ಕಾಳರಾತ್ರಿ ಪ್ರತ್ಯಂಗಿರ ಈ ನನಗೆ ಯಾರು ತೊಂದರೆ ಕೊಡ್ತಿದ್ದಾರೋ ಅವ್ರಿಗೆ ನೀನು ಸರ್ವನಾಶ ಮಾಡು ಅಂಥೇಳಿ ಮಂತ್ರದ ಅರ್ಥ. ಇದು ಪ್ರತ್ಯಂಗಿರ ತಂತ್ರಸಾದಲ್ಲಿ ವಿಪರೀತ ಪ್ರತ್ಯಂಗಿರ, ಕಾಳರಾತ್ರಿ ಪ್ರತ್ಯಂಗಿರ, ಉಚ್ಚಿಷ್ಟ ಚಂಡಾಳಿ ಪ್ರತ್ಯಂಗಿರ ಅಂತ ಹೀಗೆ ಹಲವಾರು ಪ್ರತ್ಯಂಗಿರ ದೇವಿ. ಆ ದೇವಿಗೆ ಪ್ರಾರ್ಥನೆ ಮಾಡಿದ್ರೆ ಮಾಡಿಬಿಟ್ಟು ಅದಕ್ಕೆ ಆ ನಿಂಬೆಹಣ್ಣು ಇದೆಯಲ್ಲ, ಆ ನಿಂಬೆಹಣ್ಣು ರಕ್ತಚಂದನ ತೊಗೊಂಡಾಗ 3 ರಸ್ತೆ ಸೇರೋ ಜಾಗದಲ್ಲಿ ಹಾಕ್ಬಿಟ್ಟ ಅಂದರೆ ಸೂರ್ಯ ಉದಯ ಆಗೋಷ್ಟರೊಳಗೆ ಅವ್ರು ಯಾರು ಮಾಡಿದ್ರು ಅವ್ರಿಗೆ ಅವ್ರು ರಿವರ್ಸ್ ಹೊಟ್ಟೋಗುತ್ತೆ ನೋಡಿ. ಸ್ವಂತ ಅಣ್ಣ, ಇಬ್ಬರು ತಮ್ಮದಿರ ಮಕ್ಕಳಿಗೆ ಮಾಡಿದ್ದ, ಸ್ವಂತ ತನ್ನ ಮಕ್ಕಳು 3 ಜನ ಒಂದು ವರ್ಷದಲ್ಲಿ 3 ಸಾವು ಆ ಮನೆಯಲ್ಲಿ, ಯಾವ ಡಾಕ್ಟ್ರಿಗೂ ಪತ್ತೆ ಹಚ್ಚಕ್ಕಾಗದೇ ಇರೋ ಕಾಯಿಲೆ. ವಾಪಸ್ ಈ ಮಂತ್ರ ಹೋಯ್ತು, ಓಂ ಕ್ಷಂ ಓಂ ಹ್ರೀಂ ಕ್ಷಂ ಭಕ್ಷಜ್ವಾಲ ಜಿಹ್ವೆ ಕರಾಳ ದಂಷ್ಟೇ ಕಾಳರಾತ್ರಿ ಪ್ರತ್ಯಂಗಿರೆ ಕ್ಷಂ ಹ್ರೀಂ ಹುಂ ಫಟ್ ಸ್ವಾಹ. ಇದು ಯಾವ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು. ನಮಗೆ ಶತ್ರು ತೊಂದರೆ ಕೊಟ್ಟವರು ಅವರ ಮುಳ್ಳಲ್ಲೇ ತೆಗಿಬೇಕು, ಇದು ನನ್ನ ಪಾಲಿಸಿ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಇದೇ ತಿಂಗಳು 21ನೇ ತಾರೀಕು ಗುರು ಪೂರ್ಣಿಮೆ ಬರ್ತಾ ಇದೆ. ಹುಣ್ಣಿಮೆ ದಿವಸ ಯಾರಿಗೆ ಗುರು ಶಾಪ ಇದೆಯೋ, ಗುರು ದ್ರೋಹ, ಗುರು ಬಗ್ಗೆ ಪ್ರಚಾರ ಮಾಡಿದ್ದು ಕೆಟ್ಟ ಕೆಟ್ಟದಾಗಿ, ಗುರು ಚಂಡಾಳ ದೋಷ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲೆಲ್ಲ ಏಳಿಗೆ ಆಗ್ತಿಲ್ಲ ಅಂದರೆ ಗುರು ಶಾಪ ಇದೆ ಅಂತ ಅರ್ಥ. ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಇದೇ ತಿಂಗಳು 21ನೇ ತಾರೀಕು ಭಾನುವಾರ ದಿವಸ ಗುರು ಪೂರ್ಣಿಮೆ ಮಹೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ವತಿಯಿಂದ. ಈ ಸಲ ನಾವು ಈ 22ನೇ ವರ್ಷದ ಗುರು ಪೂರ್ಣಿಮೆಯನ್ನು ಬಳ್ಳಾರಿ ಪಕ್ಕ ಹೊಸಪೇಟೆ ಅಂತಿದೆ, ಆ ಹೊಸಪೇಟೆಯಿಂದ 7 ಕಿಲೋಮೀಟ್ರ್ ಹಂಪೆಗೂ ಮತ್ತು ಹೊಸಪೇಟೆ ಮಧ್ಯದಲ್ಲಿ ಇಂಗ್ಲಿಗಿ ಅಂತ ಒಂದು ಗ್ರಾಮ, ಅಲ್ಲಿ ಶ್ರೀ ಶ್ರೀ ದಿಗಂಬರ ರಾಜಭಾರತಿ ಅಂತ ಅಘೋರಿ ನಾಗಸಾಧುಗಳಿದ್ದಾರೆ, ಅವರ ಸಾನ್ನಿಧ್ಯದಲ್ಲಿ ಈ ವರ್ಷ ಈ ಗುರು ಪೂರ್ಣಿಮೆ ಮಹೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ.
ಬೆಳಗ್ಗೆ 8 ಗಂಟೆಗೆ ದತ್ತಾತ್ರೇಯರನ್ನು ಅಲ್ಲ ಗುರು ಪರಂಪರೆಯನ್ನು ಆವಾಹನೆ ಮಾಡಿ ಕಲಶದಲ್ಲಿ 21 ವೆರೈಟಿ ಅಭಿಷೇಕ, 1008 ಅರ್ಚನೆ, ಆಮೇಲೆ ಗಣಹೋಮ, ದತ್ತಾತ್ರೇಯ ಹೋಮ, ಮರಣಕಂಟಕ ದೋಷಗಳನ್ನು ನಿವಾರಣೆ ಮಾಡೋಕ್ಕೆ ಮೃತ್ಯುಂಜಯ, ಶತ್ರುಬಾಧೆ ಮಾಟಮಂತ ಪ್ರಯೋಗ ನಿವಾರಣೆ ಮಾಡೋಕ್ಕೆ ಸುದರ್ಶನ, ಮತ್ತು ಕಾಳಸರ್ಪ ದೋಷ, ಮಕ್ಕಳಾಗಿಲ್ಲ ಮದುವೆ ಇಲ್ಲ ಅನ್ನೋರಿಗೆ ಲಕ್ಷ್ಮೀ ನರಸಿಂಹರ ಹೋಮವನ್ನು ಮಾಡಿ ಮಧ್ಯಾಹ್ನ 2 ಗಂಟೆಗೆ ಪೂರ್ಣಾಹುತಿ ಮಾಡಿ ಆಮೇಲೆ ದತ್ತಭಿಕ್ಷೆ, ಅದನ್ನು ಮಧುಕರಿ ಅಂತೀವಿ ನಾವು ನಾಥ ಸಂಪ್ರದಾಯದಲ್ಲಿ, ನಾಥ ಪರಂಪರೆಯಲ್ಲಿ ಆ ದತ್ತಭಿಕ್ಷೆ ಕೊಡ್ತಾ ಇದ್ದೀವಿ. ಯಾರಿಗೆ ಏನೇನು ತೊಂದರೆಗಳಿದೆಯೋ ಅವತ್ತು ಆ ಜಾಗದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಭಿಕ್ಷೆ ಸ್ವೀಕರಿಸಿದ್ರೆ ಮುಂದಿನ ಗುರುಪೂರ್ಣಿಮೆಯೊಳಗೆ ಅದೆಲ್ಲ ನಿಮಗೆ ಸಕ್ಸಸ್ ಆಗುತ್ತೆ. ಆ ಥರದೊಂದು ಕಾರ್ಯಕ್ರಮ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ. ಯಾರ್ಯಾರು ಜೀವನದಲ್ಲಿ ಎಲ್ಲ ಥರ ಕಷ್ಟ ಅನುಭವಿಸ್ತಿದ್ರೋ, ಏಳಿಗೆ ಆಗಿಲ್ಲ, ಯಶಸ್ವಿ ಆಗಿಲ್ಲ, ಅವರು ಈ ಕಾರ್ಯಕ್ರಮಕ್ಕೆ ಉಚಿತವಾಗಿ ಭಾಗವಹಿಸ್ಬೋದು. ಬೆಳಗ್ಗೆ 8ರಿಂದ 2 ಗಂಟೆ ತನಕ ಇದು ನಡೆಯೋ ಸ್ಥಳ ಎಲ್ಲಿಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನೀವು 1 ಕೆಜಿ ಕಡಲೆಕಾಯಿ ಬೀಜ ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ, ಅದು ಶೇಂಗಾ ಅಂತ ಕರೀತಾರೆ, ಅದನ್ನು ನೀವು ತಂದರೆ ಅದು ಸಂಕಲ್ಪ ಮಾಡಿಸಿ ಅದೊಂದು ಗುರುದೋಷ ನಿವಾರಣೆಗೆ ಹೇಳಿ ತಂತ್ರ ಇದೆ, ಅದನ್ನು ನಾನು ಮಾಡಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬಂದು ಮತ್ತು ಮಿತ್ರರನ್ನು ಕೂಡ ಕರ್ಕೊಂಡು ಬನ್ನಿ. ಯಾರಿಗೆ ಯಾವುದರಲ್ಲೂ ಏಳಿಗೆ ಆಗ್ತಿಲ್ಲ, ದುಡಿಯೋದು ಕೂಡ ನಮ್ಮಲ್ಲಿ ಉಳಿತಾ ಇಲ್ಲ, ಸೇವ್ ಮಾಡೋಕ್ಕಾಗ್ತಿಲ್ಲ, ವಿದ್ಯೆಯಲ್ಲಿ ಎಜುಕೇಷನಲ್ಲಿ ಫೇಲು, ವ್ಯಾಪಾರ ಪಾರ್ಟ್ನರ್ಶಿಪ್ಪಲ್ಲಿ ಎಲ್ಲ ಕಡೆ ನಾವು ಉದ್ಧಾರ ಆಗ್ತಿಲ್ಲ ಅನ್ನೋರಿದ್ದರೆ ಆ ದೋಷ ತಕ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಸುವರ್ಣಾವಕಾಶ. ಇದು ನೀವು ಮನೇಲಿ ಮಾಡ್ತೀನಿ 100,000 ರೂಪಾಯಿ ಖರ್ಚು ಮಾಡಬೇಕು. ಆದ್ದರಿಂದ ನಾವು ಸಾಮೂಹಿಕವಾಗಿ ಉಚಿತವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಭಿಕ್ಷಾ ಕೇಂದ್ರ ವತಿಯಿಂದ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಗಳನ್ನು ಯಾರು ನೋಡೋಕ್ಕಾಗಿಲ್ಲವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ, 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು, ಲಿಂಕ್ಡನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಎಲ್ಲ ಇನ್ಫಾರ್ಮೇಷನ್ನ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ನೋಡಿ www.lakshmishrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ವಿಶೇಷವಾದ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.